ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಗರ್ಭಿಣಿ ಕೋಳಿ. ಒಂದು ದಿನ ಚಂದ್ರಕಾಂತ ಮಾರ್ಕೆಟ್ ಹೋಗಿ ಕೋಳಿ ಮರಿಗಳನ್ನ ತಗೊಂಬರ್ತಾಳೆ. ಅದನ್ನು ನೋಡಿದ ಸೂರ್ಯಕಾಂತ, ಏನೇ ಕೋಳಿ ತರ್ತೀಯ ಅಂತ ಅನ್ಕೊಂಡ್ರೆ ಕೋಳಿ ಮರಿಗಳನ್ನ ತಂದಿದ್ಯಾ? ಅತ್ತೆ, ಮಾರ್ಕೆಟ್ ಅಲ್ಲಿ ಕೋಳಿಗೆ ತುಂಬಾ ಬೆಲೆ ಹೇಳ್ತಿದ್ದಾರೆ, ಅದಕ್ಕೆ ಈ ಕೋಳಿ ಮರಿಗಳನ್ನ ತಗೊಂಬಂದೆ. ಹೊರಗಡೆ ತಗೊಳಕಿನ ನಾವೇ ಬೆಳೆಸೋದು ಒಳ್ಳೇದಲ್ವಾ ಅತ್ತೆ? ಅದರಿಂದ ದುಡ್ಡು ಕೂಡ ಉಳಿಯುತ್ತೆ, ಇನ್ನು ಅದ್ ಬೆಳೆದ್ಮೇಲೆ ಮೊಟ್ಟೆ ಇಡುತ್ತೆ, ಅದು ಬೆಳೆಯುತ್ತೆ, ಬೇಕಿದ್ರೆ ಇಟ್ಕೊಳ್ತೀವಿ, ಇಲ್ಲಾಂದ್ರೆ ಮಾರ್ಬಿಡ್ತೀವಿ, ನಮ್ಗಿಷ್ಟ ಬಂದಂಗ್ ಮಾಡ್ಕೋಬಹುದು. ಅದಕ್ಕೇನೆ ಈ ರೀತಿ ಮಾಡ್ದೆ ಅಂತ ಹೇಳ್ತಾಳೆ. ಇದನ್ನು ಕೇಳಿದ ಸೂರ್ಯಕಾಂತ, ಲೆಕ್ಕ ಅಲ್ಲ, ಚೆನ್ನಾಗೆ ಆಗ್ದೆ ಬಿಡು, ಆದ್ರೆ ಇಷ್ಟು ಮರಿಗಳನ್ನ ಬೆಳ್ಸೋ ತಾಳ್ಮೆ ಇದೆಯೇನೆ ನಿನ್ಗೆ? ಮೊನ್ನೆ ಕೂಡ ಹೀಗೆ ಮಾಡ್ದೆ, ಬೇಡ ಬೇಡ ಅಂದ್ರು ಆ ಮೀನಿಗೆ ಮ್ಯಾಜಿಕ್ ಪೌಡರ್ನ ಹಾಕ್ದಲ್ಲ ನಿನ್ ದುರಾಸೆಯಿಂದ, ಅದೇನೋ ಜೈಂಟ್ ಫಿಶ್ ಆಯ್ತು. ಏನ್ ಮಕ್ಕಳ, ಆ ವಿಡಿಯೋ ನೋಡಿಲ್ವಾ? ಇಲ್ಲಾಂದ್ರೆ ಕೆಳಗಿರೋ ಲಿಂಕ್ ಪ್ರೆಸ್ ಮಾಡಿ ನೋಡಿ. ಅಯ್ಯೋ, ಒಂದ್ಸಲ ನಡ್ದಂಗೆ ಮತ್ತೆ ಮತ್ತೆ ನಡೀತಾ ಅತ್ತೆ, ಈ ಸಲ ಹಂಗಾಗಲ್ಲ ಬಿಡಿ, ಇವುಗಳನ್ನ ಆ ರೀತಿ ಮಾಡಲ್ಲ ಅತ್ತೆ, ಜೋಪಾನವಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಆ ಕೋಳಿ ಮರಿಗಳನ್ನ ಬೆಳ್ಸೋಕೆ ಶುರು ಮಾಡ್ತಾಳೆ. ಸ್ವಲ್ಪ ದಿನಗಳಲ್ಲಿ ಅವು ದೊಡ್ಡದಾಗುತ್ತೆ. ಚಂದ್ರಕಾಂತ ಅವುಗಳನ್ನ ಹೊರಗಡೆ ಬಿಡ್ತಿದ್ಲು. ಅವು ಹೊರಗಡೆ ಆಹಾರಗಳನ್ನ ಹುಡುಕ್ತಾ ತಿಂದು ಸಂಜೆ ಹೊತ್ತಿಗೆ ಮನೆಗ್ ಬರ್ತಾ ಇದ್ವು. ಮೂರು ಕೋಳಿ ಮರಿಗಳು ದೊಡ್ಡದಾದ್ಮೇಲೆ ಎರಡು ಹುಂಜ ಆಯ್ತು, ಇನ್ನೊಂದು ಕೋಳಿ ಆಯ್ತು. ಅದು ಮಾತ್ರ ಅಲ್ಲದೆ ಆ ಕೋಳಿ ಗರ್ಭವತಿ ಕೂಡ. ಅದನ್ನು ನೋಡಿ ಚಂದ್ರಕಾಂತ ಮನ್ಸಲ್ಲಿ, ಅಯ್ಯೋ ಏನಿದು ಈ ಮೂರು ಕೋಳಿ ಅನ್ಕೊಂಡೆ, ಸರಿ ಬಿಡು, ಹೇಗೋ ಒಂದ್ ಕೋಳಿ ಗರ್ಭವತಿ ಆಗಿದ್ಯಲ್ಲ, ಅದೇ ಮತ್ತೆ ಮರಿಗಳನ್ನ ಹಾಕತ್ತೆ ಬಿಡು, ಇನ್ನ ಈ ಹುಂಜಗಳು ಮರಿಗಳ ಹಾಕಲ್ವಲ್ಲ, ಈ ಕೋಳಿನ ಇರಿಸ್ಕೊಂಡು ಆ ಹುಂಜಗಳನ್ನ ಮಾರ್ಬಿಟ್ರೆ ಆಯ್ತು ಅಂತ ಅನ್ಕೊಂಡು ಆ ಹುಂಜಗಳನ್ನ ಒಳ್ಳೆ ದುಡ್ಡಿಗೆ ಮಾರ್ತಾಳೆ. ಆ ದುಡ್ಡನ್ನ ನೋಡಿ ತುಂಬಾ ಸಂತೋಷ ಪಡ್ತಾಳೆ. ಆ ರೀತಿ ಆ ಕೋಳಿ ಪ್ರತಿದಿನ ಹೊರಗಡೆ ಹೋಗಿ ಆಹಾರವನ್ನು ತಿಂದು ವಾಪಸ್ ಬರೋದು. ಆದ್ರೆ ಒಂದು ದಿನ ಆ ಕೋಳಿ ಗಾಯ ಆಗಿ ಕಾಲ್ ಮುರ್ದಾಕೊಂಡು ಬರುತ್ತೆ. ಅದನ್ನು ನೋಡಿ ಚಂದ್ರಕಾಂತ ಬೇಜಾರಾಗಿ, ಅಯ್ಯೋ ನಿನ್ನ, ಏನೇ ನೀನು ಕಾಲ್ ಮುರ್ದಾಕೊಂಡ್ಬಂದಿದ್ಯಾ? ಈ ಮುರ್ದೋಗಿರೋ ಕಾಲಿಟ್ಕೊಂಡು ಹೊರಗೋಗಿ ಹೇಗ ಆಹಾರ ತಿಂತ್ಯಾ? ನಾನೇ ನಿಂಗ್ ಬಡಿಸ್ಬೇಕು, ಸಾಲ್ದೆ ಇರೋದಕ್ಕೆ ನೀನೇನು ಒಬ್ಳೇ ಅಲ್ಲ, ಗರ್ಭಿಣಿ ಬೇರೆ, ಈಗ ನಿನಗೆ ತುಂಬಾ ಹೊಟ್ಟೆ ಹಸಿತೆ, ಅಮ್ಮ ನಿನ್ನ ನೋಡ್ಕೊಳಕ್ಕೆ ನನ್ ಕೈಲಾಗಲ್ಲ, ನೀನಿನ್ನು ಕೆಲ್ಸಕ್ಕೆ ಬರಲ್ಲ, ಇಲ್ಲಿಂದ ಹೊರಟೋಗು ಹೋಗು ಅಂತ ಆ ಗರ್ಭಿಣಿ ಕೋಳಿನ ಹೊರಗಡೆ ತಳ್ತಾಳೆ. ಅದರಿಂದ ಆ ಗರ್ಭಿಣಿ ಕೋಳಿ ತುಂಬಾ ಬಾಧೆಯಿಂದ ಮನೆಯಿಂದ ಹೊರಗಡೆ ಹೊರಟೋಗುತ್ತೆ. ಆ ರೀತಿ ಹೋಗ್ತಾ ಇದ್ದಾಗ ಅದರ ದಾರಿಯಲ್ಲಿ ಒಂದು ನಕ್ಷತ್ರಿಕ ಆಮೆ ಕಾಣಿಸುತ್ತೆ. ಅದು ತಿರುಗ್ ಬಿದ್ದು ತುಂಬಾ ಕಷ್ಟ ಪಡ್ತಿರುತ್ತೆ. ಅದನ್ನು ನೋಡಿ, ಅಯ್ಯೋ ದೇವ್ರೆ, ನನ್ನ ಯಾರಾದ್ರೂ ಕಾಪಾಡಿ ಪ್ಲೀಸ್, ಯಾರಾದ್ರೂ ನಂಗೆ ಹೆಲ್ಪ್ ಮಾಡಿ ಪ್ಲೀಸ್. ಆ ಗರ್ಭಿಣಿ ಕೋಳಿ ತುಂಬಾ ಕಷ್ಟ ಬಿದ್ದು ಆ ತಿರುಗ್ ಬಿದ್ದ ನಕ್ಷತ್ರಿಕ ಆಮೆನ ಅದರ ಮೂಗಿನಿಂದ ತುಂಬಾ ಕಷ್ಟ ಬಿದ್ದು ಅದನ್ನ ಸರಿ ಮಾಡುತ್ತೆ. ಅದ್ರಿಂದ ಆ ನಕ್ಷತ್ರಿಕ ಆಮೆ ತುಂಬಾ ಸಂತೋಷ ಪಟ್ಟು, ತುಂಬಾ ಥ್ಯಾಂಕ್ಸ್, ಆಕ್ಚುಲಿ ಆಗಿ ನನಗೆ ತುಂಬಾ ಪವರ್ಸ್ ಇದೆ, ಆದ್ರೆ ನನಗಿರೋ ಶಾಪದಿಂದ ಒಂದ್ಸಲ ಉಲ್ಟಾ ಬಿದ್ದು ನನಗ್ ನಾನೇ ಅಥವಾ ಬೇರೆಯವರ ಸಹಾಯದಿಂದ ನಿಂತ್ಕೋಬೇಕು, ನನ್ ಪವರ್ಸ್ ನನ್ ಸರಿಯಾಗೋಕೆ ಕೆಲ್ಸ ಮಾಡಲ್ಲ, ಎಷ್ಟೋ ಜನ ನನ್ ಪರಿಸ್ಥಿತಿ ನೋಡಿ ಈಯಾಳ್ಸಿದ್ದಾರೆ ಹೊರತು ನಿನ್ ತರ ಹೆಲ್ಪ್ ಮಾಡಿದವರು ಯಾರೂ ಇಲ್ಲ, ಆದ್ರೆ ನೀನ್ ಮಾತ್ರ, ನಿನ್ ಕಾಲ್ ಮುರ್ದೋಗಿದ್ರು ಕೂಡ ನನಗೆ ಹೆಲ್ಪ್ ಮಾಡ್ದೆ, ಅದಕ್ಕೆ ನಿನಗ್ ಥ್ಯಾಂಕ್ಸ್ ಮಿತ್ರ, ಇವತ್ತಿನಿಂದ ನೀನ್ ನನಗೆ ಫ್ರೆಂಡ್, ಸರಿನಾ? ನಿನಗೆ ಏನ್ ಬೇಕೋ ಕೇಳು, ನಾನ್ ನಿಂಗ್ ವರ ಕೊಡ್ತೀನಿ. ಅದನ್ನು ಕೇಳಿ ಗರ್ಭಿಣಿ ಕೋಳಿ ಈ ರೀತಿ ಹೇಳುತ್ತೆ, ನಾನು ಯಾವುದನ್ನು ಬಯಸಿ ಮಾಡಿಲ್ಲ ಮಿತ್ರ, ನೀನ್ ಕಷ್ಟಪಡೋದನ್ನು ನೋಡಕ್ಕಾಗದೆ ಹೆಲ್ಪ್ ಮಾಡಿದೆ,
ನನಗೆ ಯಾವ ವರನೂ ಬೇಡ ಅಂತ ಹೇಳುತ್ತೆ. ಆಗ ನಕ್ಷತ್ರಿಕಾ ಆಮೆ ಈ ರೀತಿ ಹೇಳುತ್ತೆ. ಅಯ್ಯೋ, ಆ ರೀತಿ ಹೇಳ್ಬೇಡ ಮಿತ್ರ, ನನ್ನ ಸಂತೋಷಕ್ಕೋಸ್ಕರ ಒಂದೇ ಒಂದ್ ಕೇಳು ಅಂತ ಹೇಳುತ್ತೆ. ಅದಕ್ಕೆ ಆ ಕೋಳಿ ಚೆನ್ನಾಗಿ ಯೋಚನೆ ಮಾಡಿ, ನನ್ನ ಯಜಮಾನಿ ಚಂದ್ರಕಾಂತ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ, ಆದ್ರೆ ನಾನು ಅವಳಿಗೆ ಏನು ಮಾಡಕ್ಕಾಗಿಲ್ಲ. ನನ್ ಕಾಲ್ ಮುರಿದೋಗಿದ್ರಿಂದ ನಾನಿನ್ನ ಅವಳಿಗೆ ಕೆಲ್ಸಕ್ ಬಾರ್ದಿರೋಗ ಆಗ್ಬಿಟ್ಟೆ. ನೀನ್ ಮಾತ್ರ ನನಗೆ ಚಿನ್ನದ ಮೊಟ್ಟೆ ಇಡೋ ವರ ಕೊಟ್ರೆ, ಅವಳಿಗೆ ದಿನ ಒಂದು ಚಿನ್ನದ ಮೊಟ್ಟೆ ಕೊಟ್ಟು ನನ್ನನ್ನ ಸಾಕಿದ ಋಣನ ತೀರಿಸ್ಕೊಳ್ತೀನಿ ಅಂತ ಹೇಳುತ್ತೆ. ಕೋಳಿ ಒಳ್ಳೆ ಮನ್ಸನ್ ನೋಡಿ ಆಮೆ ತುಂಬಾ ಸಂತೋಷ ಪಡುತ್ತೆ, ಕೂಡಲೇ ಅದಕ್ಕೆ ವರ ಕೊಡುತ್ತೆ. ಆ ರೀತಿ ಆ ಕೋಳಿ ಬಂಗಾರದ ಮೊಟ್ಟೆ ಇಡೋ ಆ ವರನ್ ತಗೊಂಡು ತುಂಬಾ ಸಂತೋಷದಿಂದ ಚಂದ್ರಕಾಂತ ಮನೆಗೆ ಹೋಗುತ್ತೆ. ಆಗ ಚಂದ್ರಕಾಂತ ಮನ್ಸಲ್ಲಿ, ಅಯ್ಯೋ, ನನ್ ಬುದ್ಧಿಗೊಂದಿಷ್ಟು ಸುಮ್ನೆ ಅದನ್ನ ಹಾಗೆ ಬಿಟ್ಬಿಟ್ಟೆ, ಅದನ್ನ ಕಟ್ ಮಾಡಿ ಸಾರ್ ಮಾಡಿದ್ರೆ ಚೆನ್ನಾಗಿತ್ತು. ಹ, ಹುಚ್ಚುಮರಿ ಎಲ್ಲಿದ್ಯೋ ಏನೋ ಅಂತ ಮನ್ಸೊಳಗೆ ಹೇಳ್ತಾ ಇದ್ದಂಗೆ ಆ ಕೋಳಿ ಮತ್ತೆ ವಾಪಸ್ ಮನೆಗ್ ಬರೋದನ್ನ ನೋಡ್ತಾಳೆ. ಅದನ್ನು ನೋಡಿ ಚಂದ್ರಕಾಂತ, ಹೈ, ಸೂಪರ್, ನಾನ್ ಎಷ್ಟು ಲಕ್ಕಿ ಅಲ್ಲ, ಹಿಂಗ ಹೇಳಿದ ತಕ್ಷಣ ಹಂಗ ಪ್ರತ್ಯಕ್ಷ ಆಯ್ತು. ಈಗ ಇದನ್ನ ಕಟ್ ಮಾಡಿ ಸಾರ್ ಮಾಡಿದ್ರೆ ಅಂತ ಅನ್ಕೊಂಡು ತಕ್ಷಣ ಆ ಕೋಳಿನ ಹಿಡಿದು ಕುಯ್ದು ಬಿಡ್ತಾಳೆ. ಹೊಟ್ಟೆನ ಕುಯ್ದು ನೋಡಿದಾಗ ಅದ್ರ ಹೊಟ್ಟೆಯಲ್ಲಿ ಒಂದು ಚಿನ್ನದ ಮೊಟ್ಟೆ ಕಾಣಿಸುತ್ತೆ. ಅದನ್ನು ನೋಡಿ ಚಂದ್ರಕಾಂತ ಶಾಕ್ ಆಗ್ತಾಳೆ. ಆಗಷ್ಟೇ ಅಲ್ಲಿಗೆ ಸೂರ್ಯಕಾಂತ ಮತ್ತೆ ನಕ್ಷತ್ರಿಕಾ ಆಮೆ ಬರ್ತಾರೆ. ಸತ್ತೋಗಿರೋ ಆ ಗರ್ಭಿಣಿ ಕೋಳಿನ ನೋಡಿ ನಕ್ಷತ್ರಿಕಾ ಆಮೆ ತುಂಬಾ ಬೇಜಾರಾಗಿ ನಡೆದಿದ್ದೆಲ್ಲ ಹೇಳುತ್ತೆ. ಅದನ್ನು ಕೇಳಿ ಚಂದ್ರಕಾಂತ ತುಂಬಾ ಬೇಜಾರಾಗಿ ಕೋಳಿನ ಹಿಡ್ಕೊಂಡು, ಅಯ್ಯೋ, ನಂಗೋಸ್ಕರ ವರ ತಗೊಂಡ್ಯ, ನಿನ್ ಮುರ್ದೋಗಿರೋ ಕಾಲನ್ನ ಬಿಟ್ಟು ನನಗೋಸ್ಕರ ನನಗ್ ಪ್ರತಿದಿನ ಚಿನ್ನದ ಮೊಟ್ಟೆ ಕೊಡ್ಬೇಕು ಅಂತ ವರನ ತಗೊಂಡು ಎಷ್ಟು ಆಸೆಯಿಂದ ನನ್ನ ಹತ್ರ ಬಂದ್ರೆ, ನಾನೇ ಪಾಪಿಷ್ಟಿ, ನಿನ್ನ ಸಾಯಿಸ್ಬಿಟ್ಟೆ ಅಂತ ಹೇಳ್ತಾ ಅಳ್ತಾ ಇರ್ತಾಳೆ. ಅದನ್ನು ನೋಡಿದ ಸೂರ್ಯಕಾಂತ ಕೋಪದಿಂದ ಅಳ್ತಿದ್ದ ಚಂದ್ರಕಾಂತ ಹತ್ರ, ಇವಾಗ ಅತ್ರೆ ಏನ್ ಲಾಭ ಕಣೆ, ನಿಂಗೆ ವಸ್ತುವಿಗೂ ಜೀವಿಗಳಿಗೂ ವ್ಯತ್ಯಾಸ ಇಲ್ದೆ ಹೋಯ್ತು. ನಿನ್ ಕೆಲ್ಸಕ್ ಬಂದ್ರೆ ಇಟ್ಕೊಂತ್ಯ, ಇಲ್ಲ ಅಂದ್ರೆ ಅಡ್ಗೆ ಮಾಡ್ಕೊಂಡ್ ತಿಂತ್ಯ, ಇಲ್ಲ ಬಿಸಾಕ್ತ್ಯ ಸಾಯಿಸ್ಬಿಡ್ತೀಯ. ಅವುಗಳು ಕೂಡ ಫೀಲಿಂಗ್ಸು ಎಮೋಷನ್ಸ್ ಇರುತ್ತೆ ಅಂತ ಗೊತ್ತೇನೆ ನಿನ್ಗೆ? ಪಾಪ, ಅದನ್ ನೋಡು, ಚಿಕ್ಕ ವಯಸ್ಸಿಂದ ನಿನ್ನ ಹತ್ರನೇ ಬೆಳೀತು ಅನ್ನೋ ವಿಶ್ವಾಸದಿಂದ ನಿನಗೋಸ್ಕರ ವರನ ತಗೊಳ್ತು, ಆದ್ರೆ ನೀನು ಉಪಯೋಗಕ್ ಬರಲ್ಲ ಇನ್ಮೇಲೆ ಅಂತ ಸಾಯಿಸ್ಬಿಟ್ಟೆ ಅದನ್ನ ಅಂತ ಬೈತಾರೆ. ಚಂದ್ರಕಾಂತ ಅವಳ್ ಮಾಡಿದ ತಪ್ಪಿಗೆ ತುಂಬಾ ಬಾಧೆಯಾಗಿ ಆ ಗರ್ಭಿಣಿ ಕೋಳಿನ ಇಟ್ಕೊಂಡು ಅಳ್ತಾ ಇರ್ತಾಳೆ. ಚಂದ್ರಕಾಂತ ತುಂಬಾ ಬೇಜಾರಿಂದ ಡೈನಿಂಗ್ ಟೇಬಲ್ ಮೇಲೆ ಕೂತಿದ್ಲು. ಅದನ್ ನೋಡಿದ್ದತ್ತೆ, ಯಾಕೆ ಇಷ್ಟೊಂದ್ ಬೇಜಾರಲ್ಲಿ ಕೂತಿದ್ಯಾ, ಊಟ ಕೂಡ ತಿಂದಿಲ್ಲ ನೀನು, ಏನಾಯ್ತ್ ನಿನ್ಗೆ ಕೇಳಿದ ತಕ್ಷಣ, ಅದು ಅತ್ತೆ, ಎಷ್ಟು ಆಸೆಯಿಂದ ಒಡೆಯ ಸಿನಿಮಾಗೆ ಟಿಕೆಟ್ ತಗೊಳಕ್ಕೆ ಹೋದ್ರೆ ಟಿಕೆಟ್ ಸಿಕ್ಕಿಲ್ಲ, ಇವತ್ತೇ ಕೊನೆ ದಿನ, ಕೊನೆ ಶೋ ಅಂತೆ, ನನ್ ಜೀವನದಲ್ಲಿ ಅದೃಷ್ಟ ಇಲ್ಲ ಅನ್ಕೊಂತೀನಿ ಅಂತ ಬೇಜಾರ್ ಮಾಡ್ಕೊಳ್ತಾ ಇದ್ದಾಗ, ಓ ಇಷ್ಟೇನಾ, ಸ್ವಲ್ಪ ಇರು ಅಂತ ಹೇಳಿ ಅವರ ಹಳೆ ಟ್ರಂಕು ಪೆಟ್ಟಿಗೆಯಿಂದ ಒಂದು ಮ್ಯಾಜಿಕ್ ರಿಮೋಟ್ ನ ತಂದ್ರು. ಇಲ್ನೋಡು, ಇದು ಅಡ್ವಾನ್ಸ್ ಮ್ಯಾಜಿಕ್ ರಿಮೋಟ್. ಇದ್ರಲ್ಲಿ ನಾನ್ ಹುಟ್ಟಕ್ ಮುಂಚೆಯಿಂದ ಇವಾಗಿನ್ ವರ್ಗೂ ರಿಲೀಸ್ ಆಗ್ಬೇಕಾಗಿರೋ ಮೂವಿ ಎಲ್ಲಾ ನೋಡ್ಬೋದು. ಜಾಲಿಯಾಗಿ ಹೋಗಿ ನಿನಗ್ ಯಾವ ಸಿನಿಮಾ ಬೇಕೋ ನೋಡ್ಕೋ, ಆದ್ರೆ ಇದನ್ನ ಯಾರಿಗೂ ಹೇಳ್ಬಾರ್ದು, ನೀನ್ ಮಾತ್ರ ನೋಡ್ಬೇಕು. ಹೇಳಿದ ತಕ್ಷಣ, ಛೀ, ಯಾರಿಗೂ ಹೇಳಲ್ಲ ಅತ್ತೆ, ನಾನ್ ಮಾತ್ರ ನೋಡ್ತೀನಿ ಅಂತ ಹೇಳ್ತಾ ರಿಮೋಟ್ ಅನ್ನ ತಗೊಂಡು, ದರ್ಶನ್ ಒಡೆಯ ಮೂವಿ ಅಂತ ಹೇಳಿದ ತಕ್ಷಣ ಟಿವಿಯಲ್ಲಿ ಸಿನಿಮಾ ಸ್ಟಾರ್ಟ್ ಆಯ್ತು. ಮಧ್ಯದಲ್ಲಿ ಮಳವಳ್ಳಿ ಮಾವನ್ ಮಗನೆ ಹಾಡಿಗೆ ಸಕ್ಕದಾಗ್ ಡ್ಯಾನ್ಸ್ ಕೂಡ ಆಡಿದ್ಲು. ಅದನ್ ನೋಡಿದ ಸೂರ್ಯಕಾಂತ ಸಂತೋಷ ಪಟ್ಟು ಮಧ್ಯದಲ್ಲಿ ಚಿಕ್ಕ ಮೂಮೆಂಟ್ ಕೂಡ ಮಾಡಿದ್ರು. ಆಮೇಲೆ ಸೂರ್ಯಕಾಂತ, ಇಲ್ ನೋಡು ಚಂದ್ರ,
ನಾನು ಕೆಲ್ಸದ ಮೇಲೆ ಎರಡ್ ದಿನ ಊರ್ಗೋಗ್ತಾ ಇದೀನಿ, ಬರೋವರೆಗೂ ಮನೆ ಕಡೆ ಹುಷಾರು ಅಂತ ಹೇಳ್ತಾ ಅಲ್ಲಿಂದ ಹೊರಟೋದ್ರು. ಸಿನಿಮಾ ಮುಗ್ದೋದ್ಮೇಲೆ ಚಂದ್ರಕಾಂತಾಳಿಗೆ ಒಂದ್ ಐಡಿಯಾ ಬಂತು. ಫೋನ್ ತಗೊಂಡು, ಹಲೋ ಶಂಕರ್, ನೆನ್ನೆ ನೀನು ನಿನ್ ಫ್ರೆಂಡ್ಸ್ ಒಡೆಯ ಮೂವಿ ಮಿಸ್ ಮಾಡ್ಕೊಂಡ್ವಿ ಅಂತ ತುಂಬಾ ಬೇಜಾರಾದ್ರಲ್ಲ. ಹೌದಕ್ಕ, ಅದಕ್ಕೆ ನಮ್ಮನೇಲೆ ನಾನು ಸಿನಿಮಾ ತೋರಿಸ್ತೀನಿ ಅಂತ ಹೇಳಿದ ತಕ್ಷಣ, ಅದು ಹೇಗಕ್ಕ, ಅವಳು ನಿನ್ನೆನೆ ಹೋದ್ಲಲ್ಲ. ನನ್ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಸಿನಿಮಾ ಎಲ್ಲ ನೋಡಿದ್ಮೇಲೆ ನನ್ ಕೈಗೆ ದುಡ್ಡು ಕೊಡಿ, ಆದ್ರೆ ಟಿಕೆಟ್ ಮಾತ್ರ 200 ರೂಪಾಯಿ ಅಂತ ಫೋನ್ ಇಟ್ಲು. ಆಗ ಶಂಕರ್, ಅಕ್ಕಗೇನಾಯ್ತು ಹೀಗ್ ಹೇಳ್ತಿದ್ದಾಳೆ ಅಂತ ಅನ್ಕೊಂಡು ಮನ್ಸಲ್ಲಿ ಚಿಕ್ಕ ಆಸೆಯಿಂದ ಅವನ್ ಫ್ರೆಂಡ್ಸ್ ಜೊತೆ ಬಂದ. ಚಂದ್ರಕಾಂತ ರಿಮೋಟ್ ನ ಕೈಯಲ್ಲಿಟ್ಕೊಂಡು ಮನ್ಸೊಳಗೆ ದರ್ಶನ್ ಒಡೆಯ ಮೂವಿ ಅಂತ ಹೇಳಿದ ತಕ್ಷಣ ಟಿವಿಯಲ್ಲಿ ಮೂವಿ ಸ್ಟಾರ್ಟ್ ಆಯ್ತು. ಮಧ್ಯದಲ್ಲಿ ಏ ಒಡೆಯ ಬಾ ಒಡೆಯ ಸಾಂಗ್ಗೆ ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ಸಿನಿಮಾ ಪೂರ್ತಿ ನೋಡಿ ಎಲ್ಲರೂ ತುಂಬಾ ಸಂತೋಷ ಪಟ್ಟು ಕೊನೆಯಲ್ಲಿ ದುಡ್ಡು ಕೊಟ್ಬಿಟ್ಟು ಹೋದ್ರು. ಚಂದ್ರಕಾಂತ ದುಡ್ಡನ್ನೆಲ್ಲ ಎಣಿಸ್ಕೊಂಡು ತುಂಬಾನೇ ಉಬ್ಬೋಗಿ ಇಡೀ ರಾತ್ರಿ ನಿದ್ದೆನೆ ಮಾಡಿಲ್ಲ. ಬೆಳಗ್ಗೆ ಆದ ತಕ್ಷಣನೇ ಶಂಕರ್ಗೆ ಫೋನ್ ಮಾಡಿ, ಎಲ್ ನೋಡ್ ತಮ್ಮ, ಮಧ್ಯಾಹ್ನ ಸ್ಪೆಷಲ್ ಶೋ ಹಾಕ್ತಿದೀನಿ, ಟಿಕೆಟ್ 1000 ರೂಪಾಯಿ. 1000 ರೂಪಾಯಾ? ಅಂತ ಸ್ಪೆಷಲ್ ಸಿನಿಮಾ ಏನಿದೆ ಅಕ್ಕ? ಸರಿ ಹೇಳ್ತೀನಿ, ಹೇಳ್ಬಿಡ್ತೀನಿ. ಅದು ಡಿ ನಿಮ್ ಫೇವರೇಟ್ ಧ್ರುವ ಸರ್ಜಾ ಹೀರೋ ಸಿನಿಮಾ ಅಂತ ಹೇಳಿದ ತಕ್ಷಣ, ಏನಕ್ಕ ಏನಂದೆ ನೀನು, ಪಗರು ಸಿನಿಮಾನಾ? ಹೌದು ತಮ್ಮ, ನಿನ್ ಫ್ರೆಂಡ್ಸ್ ನ, ಅವ್ರ ಫ್ರೆಂಡ್ಸ್ ನ, ಧ್ರುವ ಸರ್ಜಾ ಫ್ಯಾನ್ಸ್ ನ, ಚಿರು ಸರ್ಜಾ ಫ್ಯಾನ್ಸ್ ನ, ಎಲ್ಲಾನು ಕರ್ಕೊಂಡ್ ಬಂದ್ಬಿಡು ಅಂತ ಹೇಳಿದ ತಕ್ಷಣ, ನೀನು ನೆಟ್ಫ್ಲಿಕ್ಸ್ ಗಿಂತ ತುಂಬಾ ಹುಷಾರಾಗಿದ್ಯಾ ಅಕ್ಕ ಹೇಳ್ತಾ ಒಡೆಯ ಮೂವಿ ತೋರಿಸಿದ್ರಿಂದ ಒಂದು ಚೂರು ಸಂದೇಹನೇ ಇಲ್ದೆ ಸರ್ಜಾ ಫ್ಯಾಮಿಲಿಗೆ ವೀರಾಭಿಮಾನಿ ಆದ್ರಿಂದ ಎಲ್ಲಾರ್ಗಿನ ಮುಂಚೆ ಸಿನಿಮಾ ನೋಡ್ಬೇಕು ಅನ್ನೋ ಆತ್ರದಲ್ಲಿ ಫ್ರೆಂಡ್ಸ್ ಎಲ್ಲಾರ್ನು ಫಸ್ಟೇ ಪೇಟಿಎಂ ಮಾಡಿಸಿ ಕರ್ಕೊಂಬಂದ. ರಿಮೋಟ್ ತಗೊಂಡು ಚಂದ್ರಕಾಂತ, ಧ್ರುವ ಸರ್ಜಾ ಪೊಗರು ಮೂವಿ ಅಂತ ಮನ್ಸಲ್ಲಿ ಅನ್ಕೊಂಡಿದ ತಕ್ಷಣ ಸಿನಿಮಾ ಸ್ಟಾರ್ಟ್ ಆಯ್ತು. ಎಲ್ಲರೂ ವಿಸಲ್ ಹಾಕಿದ್ರು, ಡ್ಯಾನ್ಸ್ ಮಾಡಿದ್ರು. ಉದ್ಗಟ್ಟದಿಂದ ನೋಡ್ತಾ ಇದ್ದಾಗ ಇಂಟರ್ವಲ್ ಬಂತು. ಆಗ ಚಿಕ್ಕ ಚಿಕ್ಕ ಪಾಪ್ಕಾರ್ನ್ ಪ್ಯಾಕೆಟ್ ಗಳನ್ನ ಮಾಡಿ ಅದಕ್ಕೆ 200 ರೂಪಾಯಿ ಇಟ್ಟು ಎಲ್ಲಾರನು ತಗೊಳ್ಳೋ ಹಾಗೆ ಮಾಡಿದ್ಲು ಚಂದ್ರಕಾಂತ. ಹಾಗೆ ಅವ್ರನ್ನೆಲ್ಲ ನೋಡ್ಕೊಂಡು ಚಂದ್ರಕಾಂತ ಮನ್ಸಲ್ಲಿ, ನನಗಿರೋ ಅಷ್ಟು ಬುದ್ಧಿವಂತಿಕೆ ಈ ಅಮೆಜಾನ್ ಅವ್ರಿಗೆ ಇದೆಯೋ ಇಲ್ವೋ ಕಾಣೆ ಅಂತ ಮೆಚ್ಕೊಂತ ಇದ್ಲು. ಸಿನಿಮಾ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಯ್ತು. ಎಲ್ಲರೂ ಇಂಟ್ರೆಸ್ಟ್ ಇಂದ ನೋಡ್ತಿದ್ರು. 10 ನಿಮಿಷ ಆದ್ಮೇಲೆ ಸಿನಿಮಾ ಸಡನ್ ಆಗಿ ಸ್ಟಾಪ್ ಆಯ್ತು. ಅಂತ ಹೇಳಿದ ತಕ್ಷಣ, ಕರೆಂಟ್ ಗಿರೆಂಟ್ ಹೋಗಿರ್ಬೇಕು ತಮ್ಮ ಅಂತ ಹೇಳಿ ಫ್ಯಾನ್ ಕಡೆ ನೋಡಿದ್ರೆ ಫ್ಯಾನ್ ತಿರುಗ್ತಾ ಇತ್ತು. ರಿಮೋಟ್ ತಗೊಂಡು ಚಂದ್ರಕಾಂತ, ಧ್ರುವ ಸರ್ಜಾ ಮೂವಿ ಪೊಗರು ಹೇಳ್ದಾಗ ಸಿನಿಮಾ ಬಂದಿಲ್ಲ. ಟೆನ್ಷನ್ ಅಲ್ಲಿ ಈ ಸಲ ಎದ್ ನಿಂತ್ಕೊಂಡು ಜೋರಾಗಿ ಪೊಗರು ಮೂವಿ ಅಂದ್ಲು. ಆದ್ರೂ ಸಿನಿಮಾ ಬಂದಿಲ್ಲ. ಅಷ್ಟರಲ್ಲಿ ಒಬ್ಬ ಎದ್ದು, ನಮ್ಮ ಹತ್ರ 2000 ರೂಪಾಯಿ ಲಪ್ತಾಯಿಸಿ ಧ್ರುವಣ್ಣ ಸಿನಿಮಾ ಅರ್ಧಕ್ಕೆ ನಿಲ್ಲಿಸ್ತೀಯಾ? ಪೂರ್ತಿ ತೋರ್ಸೋವರೆಗೂ ನಾವಿಲ್ಲಿಂದ ಕದ್ಲೋದೇ ಇಲ್ಲ ಅಂತ ಹೇಳ್ದಾಗ ಇನ್ನೊಬ್ಬ ಕೋಪದಿಂದ ಎದ್ದು, ಅಲ್ಲಿ ನಮ್ಮ ಅಣ್ಣ ಧ್ರುವನಿಗೆ ಏನಾಗ್ತಿದೆ ಅಂತ ನನಗೆ ಟೆನ್ಷನ್ ಆಯ್ತಾ ಇದೆ, ನನಗೆ ಹುಚ್ಚಿಡಿತಿದೆ, ನಾನು ಟಿವಿನ ಮುರಿದಾಕ್ತೀನಿ ಅಂತ ಹೇಳ್ತಿದ್ದಾಗ ಚಂದ್ರಕಾಂತ ವಿಲುವಿಲ ಒದ್ಲಾಡ್ತಿದ್ಲು. ಆಗ್ತಾನೆ ಬಂದು ಎಲ್ಲವನ್ನು ಗಮನಿಸಿದ ಅತ್ತೆ ಸೂರ್ಯಕಾಂತ ಹತ್ರ ಓಡೋದ್ಲು ಚಂದ್ರಕಾಂತ. ಸೂರ್ಯಕಾಂತ, ಇರ್ರಪ್ಪ ಸ್ವಲ್ಪ ಇರ್ರಪ್ಪ, ಕೂತ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ ಅಂತ ಎಲ್ಲಾರನ್ನು ಸಮಜಾಯಿಸಿ ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಟ್ಟು ಕಳ್ಸಿದ್ರು. ಏನೇ ನಿನಗ್ ಬಂದಿರೋ ರೋಗ? ಏನ್ ಮಾಡ್ತಿದ್ಯೆ? ಅವ್ವ, ಈ ರೀತಿ ರಿಲೀಸ್ ಆಗ್ದಿರೋ ಸಿನಿಮಾಗಳನ್ನ ಟಿವಿ ನೋಡ್ತೀನಿ. ಯಮ್ಮ, ಈ ವಿಷಯ ಏನಾದ್ರೂ ಹೊರಗೋದ್ರೆ ಕ್ರೈಮ್ ಪೊಲೀಸ್ ಅವ್ರು ಬಂದು ಪೈರಸಿ ಕಾನೂನು ಪ್ರಕಾರ ನಿನ್ನ 7 ವರ್ಷ ಜೈಲ್ ಶಿಕ್ಷೆ ಹಾಕಿಸ್ತಾರೆ. ಹೇಳಿದ ತಕ್ಷಣ ಅಮ್ಮ ಇಕ್ಕಿಳ್ತಾರ, ನೀನೇ ತಾನೇ ಅತ್ತೆ ಯಾವ ಸಿನಿಮಾ ಬೇಕೋ ಅದ್ ಬರುತ್ತೆ ಅಂತ ಹೇಳ್ದೆ. ಅಯ್ಯೋ, ನಾನು ಹುಚ್ಚು ಸೊಸೆನೆ, ಆ ಪೊಗರು ಸಿನಿಮಾ ಶೂಟಿಂಗೇ ಮುಗ್ದಿಲ್ಲ ಅಲ್ವೇನೆ? ಇದು ಮಾಯಾ ರಿಮೋಟ್ ಆಗಿದ್ರಿಂದ ಎಲ್ಲಿವರೆಗೂ ಶೂಟಿಂಗ್ ಮುಗ್ದಿದ್ಯೋ ಅಲ್ಲಿವರೆಗೂ ತೋರಿಸಿದೆ. ಅಷ್ಟಕ್ಕೂ ಈ ರಿಮೋಟ್ ನಿನ್ ಕೈಲಿ ಕೊಟ್ಟಿದ್ದಕ್ಕೆ ನನ್ ಬುದ್ಧಿ ಹೊಡ್ಕೋಬೇಕು ಅಂತ ಹೇಳ್ತಾ ರಿಮೋಟ್ ತಗೊಂಡು ಒಳಗಡೆ ಹೋದ್ರು. ಇವ್ರು ಹಿಂಗೆ ಯಾವಾಗ್ಲೂ ತೆಗಿ. ನಂದಕಿಶೋರ್ ಸರ್, ಆ ಶೂಟಿಂಗ್ ಏನೋ ಬೇಗ ಮುಗಿಸ್ಕೊಡಿ. ಈ ಸಲ ಊರಲ್ಲಿರೋರ್ನೆಲ್ಲ ಕರ್ಕೊಂಡ್ ಬರ್ತೀನಿ. ಟಿಕೆಟ್